ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಟಿವಿ ವೀಕ್ಷಿಸುತ್ತಿರುವ ಎಲ್ಲ ಶರಣ ಬಂಧುಗಳಲ್ಲಿ ಅನಂತ ಶರಣು ಶರಣಾರ್ಥಿಗಳು. ಮಹಾದೇವಿ ತಾಯಿ ಅರಮನೆಯಲ್ಲಿ ಜಂಗಮರನ ಭಕ್ತಿಯಿಂದ ಬರಮಾಡಿಕೊಂಡು ಅನುಭವಗೋಷ್ಠಿಯನ್ನು ಕೇಳ್ತಾ ಇರ್ತಾಳೆ. ಅಷ್ಟರಲ್ಲಿ ಕ್ರೋಧಿತನಾಗಿರ್ತಕ್ಕಂಥ ಕೌಶಿಕ ಏನೋ ಅನುಮಾನದಿಂದ ಬಂದು ಆ ಜಂಗಮರನ್ನು ಹೊರಗೆ ತಳ್ತಾ ಇದ್ದಾನೆ ಅವಮಾನ ಮಾಡಿ. ಯಾವಾಗ ಅವರಿಗೆ ಅಪಮಾನ ಆಗ್ತದೋ ಅವರು ಶಾಂತ ಚೀತರಾಗಿ ಜಂಗಮರು ಹೊರ ಹೋಗ್ತಾ ಇದ್ದಾರೆ. ಅವರ ಬೆನ್ನತ್ತಿ ಮಹಾದೇವಿ ತಾಯಿ ಬರ್ತಾ ಇದ್ದಾಳೆ. ನಿಲ್ಲಿ ಜಂಗಮರೇ, ಹೋಗಬೇಡಿ, ನನಗೆ ನನ್ನ ಜೀವನಕ್ಕೆ ಏನಾದರೂ ಒಂದು ಪರಿಹಾರ ಕೊಡಿ ಅಂತ ಆಕ್ರಂದನ ಆಕೆ ಆಕ್ರಂದನ ಇಷ್ಟೊಂದು ಆಗ್ತದೆ ಅಂದರೆ ಅದು ಮುಗಿಲು ಮುಟ್ತಾ ಇದೆ. ಆಕೆಯಲ್ಲಿ ಏನೋ ಒಂದು ಶಕ್ತಿ ಸಂಚಾರವಾದಂತಾಗಿ ಅವರ ಬೆನ್ನತ್ತಿ ಹೋಗ್ತಾ ಇದ್ದಾಳೆ. ಆಕೆಯ ದುಃಖ ಹೇಳುತ್ತಿರೋದು. ಆಕೆ ಹೀಗೆ ಹೋಗ್ತಾ ಇರಬೇಕಾದ್ರೆ ಹಿಂದಿಂದ ಮಹಾರಾಜ ಬರ್ತಾನೆ. ಬಂದು ಜೋರಾಗಿ ಆಕೆಯನ್ನು ಈ ಕಡೆ ಸರಿಸಿ ಹೇಳ್ತಾ ಇದ್ದಾನೆ, ಮಹಾದೇವಿ ನೀನು ಆ ಕಡೆ ಹೋಗಬೇಡ, ನಿನ್ನ ಪರಿಹಾರ ಏನಿದ್ರೂ ಅದು ನನ್ನ ಹತ್ರ ಇದೆ, ಬಾ ಈ ಕಡೆ ಹೇಳು, ಅಲ್ಲಿ ಯಾರು ಚೆನ್ನಮಲ್ಲಿಕಾರ್ಜುನ ಅಂತಹ ನಿನ್ನ ಪ್ರೇಮಿ ಯಾರಿದ್ದಾರೆ ಇವನಲ್ಲಿ ಹೇಳು ಅಂತ ಅನುಮಾನದಿಂದ ಕ್ರೋಧ ತಕ್ತನಾಗಿ ಕೇಳ್ತಾ ಇದ್ದಾನೆ. ಅವಾಗ ಮಹಾದೇವಿ ತಾಯಿ ಹೇಳ್ತಾ ಇದ್ದಾಳೆ, ಗಗನದ ಗುಂಪ ಚಂದ್ರಮ ಬಲ್ಲುದಲ್ಲದೆ ಕಡೆಯಲೆದ್ದಾಡುವ ಹದ್ದು ಬಲ್ಲುದೇ ಅಯ್ಯ, ನದಿಯ ಗುಂಪ ತಾವರೆ ಬಲ್ಲುದಲ್ಲದೆ ಕಡೆಯಲಿದ್ದ ಹೊನ್ನಾವರಿಕೆ ಬಲ್ಲುದೇ ಅಯ್ಯ, ಪುಷ್ಪದ ಪರಿಮಳವ ದುಂಬಿ ಬಲ್ಲುದಲ್ಲದೆ ಕಡೆಯಲೆದ್ದಾಡುವ ನೊರಜು ಬಲ್ಲುದೇ ಅಯ್ಯ, ಚನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣರ ನಿಲವ ನೀವೇ ಬಲ್ಲಿರಲ್ಲದೆ ಈ ಕೋಣದ ಮೇಲಣ ಸೊಳ್ಳೆಗಳತ್ತ ಬಲ್ಲವಯ್ಯ ಅಂತ ತಿಳ್ಕೊಂಡು ಮಹಾರಾಜ ಹೇಳ್ತಾಳೆ, ಶರಣರ ನಿಲುವು ಶರಣರಿಗೆ ಮಾತ್ರ ಗೊತ್ತಾಗ್ತಾ ಇದೆ, ನಿನ್ನಂತಹ ಕಾಮಾಂಧನೆಗೆ ನಿನ್ನಂಥ ಭವಿಗೆ ಶರಣರ ನಿಲುವು ಅರಿವಾಗಲ್ಲ, ಹೋಗು ಅಂತ ತಿಳ್ಕೊಂಡು ಅವನನ್ನು ದೂರ ತಳ್ತಾ ಇದ್ದಾಳೆ. ಆದರೂ ಮಹಾರಾಜ ಆಕೆ ಮುಂದೆ ಓಡ್ತಾ ಇರ್ತಾಳೆ. ಮುಂದೆ ಓಡಬೇಕಾದ್ರೆ ಆಕೆಯ ಸೆರಗನ್ನು ಜೋರಾಗಿ ಹಿಡಿದು ಎಳಿತಾ ಇದ್ದಾನೆ. ಯಾವಾಗ ಆ ಕೈಯಿಂದ ಅವನು ಆಕೆಯ ಸೆರಗ ಹಿಡಿದು ಆ ಸೀರೆ ಎಳಿತಾನೋ ಅವಾಗ ಆಕೆಗೆ ಮೈ ಮೇಲೆಲ್ಲ ಏನೋ ಒಂದು ವಿದ್ಯುತ್ ಸಂಚಾರ ಆದಂಗೆ ಆಗ್ತದೆ, ಏನೋ ಒಂಥರ ಹಾವು ಚೇಳು ಹರಿದಂಗೆ ಆಗ್ತದೆ, ಒಳಗೆ ಯಾವುದೋ ಒಂದು ಶಕ್ತಿ ಆವಿರ್ಭವಿಸಿದಾಗಿ ಆಕೆ ಒಮ್ಮೆಲೆ ಏನು ಮಾಡ್ತಾಳೆ ಅಂದರೆ ತಾನು ಉಟ್ಟಿರ್ತಕ್ಕಂತಹ ಸೀರೆಯನ್ನು ಕಳಚಿ ಮಹಾರಾಜನ ಮುಖದ ಮೇಲೆ ಎಸಿತಾ ಇದ್ದಾಳೆ. ಎಸೆದು ಹೇಳ್ತಾ ಇದ್ದಾಳೆ, ಕೈ ಸಿರಿಯ ದಂಡವ ಕೊಳಬಹುದಲ್ಲದೆ ಮೈ ಸಿರಿಯ ದಂಡವ ಕೊಳಬಹುದೇ, ಉಟ್ಟಂತಹ ಉಡುಗೆಯ ತೊಡುಗೆಯನ್ನೆಲ್ಲ ಸೆಳೆದುಕೊಳ್ಳಬಹುದಲ್ಲದೆ ಮುಚ್ಚಿರದ ನಿರ್ವಾಣವ ಸೆಳೆಯಬಹುದೇ, ಚನ್ನಮಲ್ಲಿಕಾರ್ಜುನ ದೇವರ ಬೆಳಗನುಟ್ಟು ಲಜ್ಜೆಗೆಟ್ಟವಳಿಗೆ ಉಡುಗೆಯ ತೊಡುಗೆಯ ಹಂಗೇಕೋ ತಗೋ ಅಂತ ತಿಳ್ಕೊಂಡು ಆ ಸೀರೆಯನ್ನು ಅವನ ಮುಖದ ಮೇಲೆ ಎಸೆದು ಮುಂದೆ ನಡೀತಾ ಇದ್ದಾಳೆ. ನಡೆದು ಮತ್ತೆ ಹೇಳ್ತಾ ಇದ್ದಾಳೆ, ನೋಡು ಕಾಮಾಂಧನೆ, ಈ ಒಂದು ಶರೀರಕ್ಕಾಗಿ ಇಷ್ಟೊಂದು ನೀ ಹಾತೊರಿತಾ ಇದ್ದೀಯ, ಇದನ್ನು ನೋಡಬೇಕಂತ ತಿಳ್ಕೊಂಡು ಇಷ್ಟೊಂದು ಪರಿತಪಿಸ್ತಾ ಇದ್ದೀಯ, ಕಾಮಾಂಧನಾಗಿ ಈ ರೀತಿ ನೀನು ನಡ್ಕೊಳ್ತಾ ಇದ್ದೀಯ, ನೋಡು ಇದರಲ್ಲಿ ಏನಿದೆ ಅಂತ ತಿಳ್ಕೊಂಡು ತನ್ನ ದೇಹವನ್ನು ಮಹಾರಾಜನಿಗೆ ತೋರಿಸ್ತಾ ಇದ್ದಾಳೆ. ಹೇಳ್ತಾ ಇದ್ದಾರೆ, ಏನಿದೆ ನೋಡು, ಅಮೇಧ್ಯದ ಕುಡಿಕೆ, ಮೂತ್ರದ ಕುಡಿಕೆ, ಎಲುವಿನ ತಡಿಕೆ, ಕಿವಿನ ಅಡಿಕೆ, ಸುಡಲಿಯೇ ದೇಹವ, ಒಡಲವಿಡಿದು ಕೆಡಲಿದರು ಚನ್ನಮಲ್ಲಿಕಾರ್ಜುನನ ಅರಿಮರುಳೆ ಅಂತ ಮಹಾರಾಜನಿಗೆ ಹೇಳ್ತಾ ಇದ್ದಾರೆ. ನೋಡು ಇದರಲ್ಲಿ ಈ ಶರೀರದಲ್ಲಿ ಏನಿದೆ, ಕೇವಲ ಮೂತ್ರದ ಕುಡಿಗೆ, ಎಲುವಿನ ಹಂದರ, ಇದರಲ್ಲಿ ಏನೂ ಇಲ್ಲ ನೋಡು ಅಂತ ತಿಳ್ಕೊಂಡು ಯಾವಾಗ ಈ ಒಂದು ನಗ್ನವಾಗಿ ನಿಲ್ತಾಳೋ ಮಹಾರಾಜನಿಗೆ ಕಣ್ಣು ಕತ್ತಲು ಬಂದಂಗೆ ಆಗ್ತದೆ. ಯಾಕೆ ಅಂದರೆ ಮಹಾರಾಜ ಒಬ್ಬ ಜೈನ ಪಂಥದವನಾಗಿರ್ತಾನೆ, ಜೈನ ಧರ್ಮಿಯಾಗಿರ್ತಾನೆ, ಜೈನರಲ್ಲಿ ನಿರ್ವಾಣತ್ವ ಅಂದರೆ ದಿಗಂಬರತ್ವಕ್ಕೆ ಒಂದು ಪೂಜ್ಯ ಭಾವ ಇದೆ. ಆಕೆ ಯಾವಾಗ ದಿಗಂಬರಾಗಿ ನಿಲ್ತಾಳೋ ಆಕೆಯಲ್ಲಿ ಆಕೆ ಅವನಿಗೆ ಕಾಮ ಹುಟ್ಟಲ್ಲ, ಆಕೆಯಲ್ಲಿ ಭಕ್ತಿ ಹುಟ್ಟುತ್ತದೆ, ಪೂಜ್ಯತೆಯಿಂದ ಅವನ ಒಳಗೆ ಆಕೆಯ ಬಗ್ಗೆ ಗೌರವ ಹುಟ್ಟುತ್ತದೆ. ಅವನು ಸೂತ್ರದ ಬೊಂಬೆ ಹಾಗೆ ಅಲ್ಲೇ ನಿಂತು ಬಿಟ್ಟಿರ್ತಾನೆ. ನೆರೆದಿಕ್ಕಂಥ ಜನ ಎಲ್ಲ ಬೊಂಬೆಗಳಾಗಿ ಅಲ್ಲಿಗಾಡಲಾರ್ದನೇ ಕಣ್ಣು ಕಣ್ಣು ಬಿಟ್ಟು ಹಾಗೆ ದಿಗ್ಭ್ರಾಂತರಾಗಿ ನಿಲ್ತಾ ಇದ್ದಾರೆ. ಯಾಕಂದರೆ ಇಂಥ ಒಂದು ಪ್ರಸಂಗ ಒದಗುತ್ತದೆ ಅಂತಕ್ಕಂಥದ್ದನ್ನು ಅವ್ರ ಕನಸಿನ ಮನಸ್ಸಿನಲ್ಲಿ ಸಹ ವಿಚಾರ ಮಾಡಿರಲಿಲ್ಲ. ಮಹಾದೇವಿ ತಾಯಿ ತನ್ನ ಸೀರೆಯನ್ನೆಲ್ಲ ಅವನ ಮುಖದ ಮೇಲೆ ಎಸೆದು ಹೊರಗಡೆ ಬರ್ತಾ ಇದ್ದಾಳೆ. ನಾವು ಇದನ್ನು ನೋಡ್ತಾ ಇದ್ದೀವಿ ಇತಿಹಾಸದಲ್ಲಿಯೇ. ಹೀಗೆ ವೈರಾಗ್ಯದ ಉನ್ನತ ಶಿಖರಕ್ಕೆ ಇರ್ತಕ್ಕಂಥ ಒಬ್ಬ ಹೆಣ್ಣುಮಗಳು ಸಾರ್ವಜನಿಕವಾಗಿ ತಾನು ಬತ್ತಲೆಯಾಗಿರ್ತಕ್ಕಂಥದ್ದಂದರೆ ತಾನೇ ಉಟ್ಟಿರ್ತಕ್ಕಂಥ ಬಟ್ಟೆಯನ್ನು ತಾನೇ ತೆಗೆದು ಬಿಸಾಕಿ ಆಕೆ ದಿಗಂಬರಿಯಾಗಿರ್ತಕ್ಕಂಥದ್ದನ್ನು ಜಗತ್ತಿನ ಯಾವ ಇತಿಹಾಸದಲ್ಲೂ ನಾವು ನೋಡಲ್ಲ.
ಮಹಾಭಾರತದಲ್ಲಿ ನೋಡ್ತಾ ಇದ್ದೀವಿ ದ್ರೌಪದಿಗೆ ಆಕೆಯ ಸೀರೆಯನ್ನು ಸೆಳೆದಾಗ ಆಕೆ ಆರ್ತತೆಯಿಂದ ಪರಮಾತ್ಮನನ್ನು ಕೇಳ್ತಾ ಇದ್ದಾಳೆ, ನನ್ನನ್ನು ಮಾನ ರಕ್ಷಣೆ ಮಾಡು, ನನ್ನ ಮಾನ ಉಳಿಸುವಂಥ ಪರಮಾತ್ಮನಿಗೆ ಮೊರೆ ಇಡ್ತಾ ಇದ್ದಾಳೆ. ಆದರೆ ಇಲ್ಲಿ ಮಹಾದೇವಿ ತನ್ನ ಸೆರಗನ್ನು ಮುಟ್ಟಿರ್ತಕ್ಕಂಥ ಭವಿ ಏನು, ಈ ಭವಿ ನನ್ನ ಸೆರಗು ಮುಟ್ಟಿದಾನೆ, ಈ ಭವಿ ಮುಟ್ಟಿರ್ತಕ್ಕಂಥ ವಸ್ತ್ರ ನಾನು ಇನ್ನೊಂದು ಸಲ ಉಡಲ್ಲ ಅಂತ ತಿಳ್ಕೊಂಡು ಆ ವಸ್ತ್ರವನ್ನೇ ತಾನಾಗೆ ತಾನು ಬೀಸಾಕಿ ಆಕೆ ಬಡಾಬರನೆ ಹೊರಗೆ ಬರ್ತಾ ಇದ್ದಾಳೆ. ಇಲ್ಲಿ ನೆರೆದಿರ್ತಕ್ಕಂಥವ್ರಿಗೆ ಏನು ಹೇಳಬೇಕು, ಏನು ಕೇಳಬೇಕು ಯಾವುದೂ ತೋಚದೆ ಸೂತ್ರದ ಗೊಂಬೆಳ ಹಾಗೆ ಸುಮ್ಮನೆ ನಿಂತಿರ್ತಾರೆ. ಬರಾಬರ ಮಹಾದೇವಿ ತಾಯಿ ಅರಮನೆಯಿಂದ ಹೊರಗೆ ಬಂದು ಇನ್ನೇನು ನಡು ಬೀದಿಗೆ ಬಂದಿರ್ತಾಳೆ. ಈ ಸುದ್ದಿ ಊರಲ್ಲೆಲ್ಲ ಅದು ಹೇಗೆ ಗೊತ್ತಾಗ್ತದೆ ಅಂದರೆ ಸೆರೆವೇಗದಲ್ಲಿ ಗಾಳಿಯಾಗಿ ಎಲ್ಲ ಕಡೆ ಊರು ತುಂಬ ಎಲ್ಲ ಸುದ್ದಿ ಗೊತ್ತಾಗ್ತದೆ. ಮಹಾದೇವಿ ತಾಯಿ ತಂದೆ ಓಂಕಾರ ಶೆಟ್ಟಿ ತಾಯಿ ಲಿಂಗಮ್ಮನಿಗೆ ಸಹ ಈ ಸುದ್ದಿ ಗೊತ್ತಾಗ್ತದೆ. ಅವರೆಲ್ಲ ದುಃಖ ತಪ್ತರಾಗಿ ವೇಗವಾಗಿ ಮಹಾದೇವಿಯನ್ನು ಕಾಣಬೇಕು ಅಂತ ಬರ್ತಾರೆ. ಮಹಾದೇವಿಯನ್ನು ಕಾಣಬೇಕು ಅಂತ ಬರ್ತಾರೆ. ಮಹಾದೇವಿ ತಾಯಿ ಒಂದು ಕಡೆ ನಿಂತಿರ್ತಾಳೆ. ಒಂದು ದಾರಿ ಊರಿಗೆ ಹೋಗೋದಿರ್ತದೆ, ಒಂದು ದಾರಿ ಗುರುವಿನ ಮಠಕ್ಕೆ ಹೋಗೋದಿರ್ತದೆ. ಎಲ್ಲಿಗೆ ಹೋಗಬೇಕು ಅಂತ ವಿಚಾರ ಮಾಡ್ತಾಳೆ. ಅವಳು ಒಳಗಿನ ಮನಸ್ಸು ಹೇಳ್ತದೆ, ನಡೆ ಈ ಮನೆ ಈ ಊರು ಎಲ್ಲ ನೀನು ತೊರೆದು ಬಂದಿದೆಯಾ, ಇನ್ನು ಆ ಕಡೆ ನೀನು ಹೆಜ್ಜೆ ಇಡಬೇಡ, ನಿನ್ನ ದಾರಿ ಏನಿದ್ರು ಗುರುವಿನೆಡೆ, ನಿನ್ನ ದಾರಿ ಏನಿದ್ರೂ ಕಲ್ಯಾಣದ ಕಡೆ ಅಂತ ಒಂದು ಅಂತರಾತ್ಮ ಹೇಳ್ತದೆ. ಆಕೆ ಗುರುವಿನ ಕಡೆ ಹೋಗ್ತಾಳೆ, ಗುರುವಿನ ಮಠಕ್ಕೆ ಹೋಗ್ತಾಳೆ. ಗುರು ಮಹಾದೇವಿಯನ್ನು ನೋಡಿ ದಿಗ್ಭ್ರಾಂತರಾಗ್ತಾರೆ. ಆಕೆ ನಡೆದಿರತಕ್ಕಂಥ ಎಲ್ಲ ಘಟನೆಯನ್ನು ಹೇಳ್ತಾಳೆ. ಘಟನೆಯನ್ನು ಹೇಳಿ ಆಕೆ ಇನ್ನು ಹೇಳ್ತಾಳೆ, ಗುರುದೇವ ನನ್ನನ್ನು ಆಶೀರ್ವದಿಸಿರಿ, ನಾನು ಶರಣರ ಸಂಘವನ್ನು ಕಾಣಬೇಕು, ಗುರು ಬಸವಣ್ಣನವರನ್ನು ಕಾಣಬೇಕು, ನಾನು ಕಲ್ಯಾಣಕ್ಕೆ ಹೋಗಬೇಕು, ನನ್ನನ್ನು ಹರಸ್ರಿ ಅಂತ ಬಸವಣ್ಣ ಏನು ಗುರುವಿನ ಹತ್ರ ತಾನು ತಲೆಬಾಗಿ ಅವರ ಆಶೀರ್ವಾದವನ್ನು ಪಡೆದು ಮತ್ತೆ ಬರ್ತಾ ಇದ್ದಾಳೆ. ಬರಬೇಕಾದ್ರೆ ದಾರಿಯಲ್ಲಿ ಓಂಕಾರ ಶೆಟ್ಟಿ ಬರ್ತಾ ಇದ್ದಾನೆ. ಅವನು ಇಷ್ಟೊಂದು ದುಃಖ ತಪ್ತನಾಗಿ ಓಡೋಡಿ ಮಹಾದೇವಿಯನ್ನು ಅಪ್ಪಿಕೊಳ್ತಾನೆ. ಮಹಾದೇವಿಗೆ ತಬ್ಬಿಕೊಂಡು ಹೇಳ್ತಾ ಇದ್ದಾರೆ, ಓಂಕಾರ ಶೆಟ್ಟಿ ನೋಡು ತಾಯಿ, ನೀನು ಈ ಒಂದು ಬರಿಗಾಲಿನಲ್ಲಿ ಇಂತಹ ಒಂದು ನಡೆಯೇನು ಕಾಡಿನಲ್ಲಿ ನೀನು ಹೇಗೆ ಹೋಗ್ತಾ ಇದೀಯಾ, ಎಲ್ಲಿ ಹೋಗ್ತೀಯಮ್ಮ ಅಂತ ತಿಳ್ಕೊಂಡು ಕೇಳ್ತಾಳೆ. ಮಹಾದೇವಿ ತಾಯಿ ಹೇಳ್ತಾ ಇದ್ದಾಳೆ, ನೋಡು ತಂದೆ, ನೋಡಪ್ಪ, ನಾನು ಇನ್ನು ನಮ್ಮ ಏನು ಕಲ್ಯಾಣಕ್ಕೆ ಹೋಗಬೇಕಾಗಿದೆ, ಇನ್ನು ನನಗೆ ತಡಿಬೇಡ್ರಿ ಅಂತ ಹೇಳ್ತಾಳೆ. ಆವಾಗ ಓಂಕಾರ ಶೆಟ್ಟಿ ಹೇಳ್ತಾರೆ, ನೋಡು ತಾಯಿ, ಗಳೆ ಗಾಳಿ ಮಳೆ ಈ ಚಳಿ ನೀ ಹೇಗೆ ತಡ್ಕೊಳ್ತಿ, ನಿನ್ನ ಮೈ ಈ ಉಡುಗೆ ಇರಲಾರ್ದೇ ಹೇಗೆ ಈ ಚಳಿ ಎಲ್ಲ ತಡ್ಕೊಳ್ತದೆ, ತಡಿ ಮಗಳೇ, ಈ ಒಂದು ವಸ್ತ್ರ ಆದರೂ ಉಟ್ಕೊಂಡು ಹೋಗು ಅಂತ ಮಹಾದೇವಿ ತಾಯಿ ಅವರು ಬಿಗಿದಪ್ಪಿ ಹೇಳ್ತಾ ಇದ್ದಾರೆ. ಆವಾಗ ಮಹಾದೇವಿ ತಾಯಿ ಹೇಳ್ತಾಳೆ, ಆ ಬಿಗಿ ಅಪ್ಪಿಗೆಯನ್ನು ಬಿಡಿಸ್ಕೊಳ್ತಾ ಇದ್ದಾಳೆ. ಬಿಡಿಸ್ಕೊಂಡು ಹೇಳ್ತಾ ಇದ್ದಾಳೆ, ಅಪ್ಪ ಇನ್ನು ನನಗೆ ಮತ್ತೆ ನಿಮ್ಮ ಮೋಹದ ಬಂಧನದಲ್ಲಿ ನನಗೆ ಹಿಡಿದಿಡಬೇಡ್ರಿ, ಯಾಕೆ ಅಂದರೆ ರತ್ನದ ಸಂಕೋಲೆಯಾದರೂ ಅದು ತೊಡರಲ್ಲವೇ, ಮುತ್ತಿನ ಬಲೆಯಾದರೂ ಬಂಧನವಲ್ಲವೇ, ಚಿನ್ನದ ಕತ್ತಿಯಲ್ಲಿ ಹೊಡೆದಡೆ ಅದು ಸಾಯದಿಪ್ಪುದೇ. ಅಪ್ಪ ನೀನು ಪ್ರೀತಿಯಿಂದ ನಿನ್ನ ಮೋಹದಲ್ಲಿ ನನಗೆ ಬಂಧನದಲ್ಲಿ ಹೇಳಿಕೊಡಬೇಡ, ನಿನ್ನ ಬಂಧನ ಪ್ರೀತಿ ಇದ್ದಿದ್ರೂ ಸಹ ಅದು ಮೋಹವೇದ, ಈ ಮೋಹದಲ್ಲಿ ಒಂದು ಸಲ ನಾನು ಸಿಕ್ಕಿಬಿದ್ದೆ ಅಂದರೆ ಮತ್ತೆ ನನಗೆ ಕಲ್ಯಾಣದ ಕಡೆ ಹೋಗೋಕ್ಕಾಗಲ್ಲ, ಅದಕ್ಕೆ ಈ ಬಂಧನದಿಂದ ನನಗೆ ಬಿಡುಗಡೆಗೊಳಿಸು ತಂದೆ ಅಂತ ತಿಳ್ಕೊಂಡು ಆಕೆ ಪ್ರೀತಿಯಿಂದ ತನ್ನ ತಂದೆಗೆ ಹೇಳ್ತಾ ಇದ್ದಾಳೆ. ಕೈಯ ಸಂಕೋಲೆಯ ಕಳೆದೆಯಲ್ಲ, ಒಂದು ಕಡೆ ಪರಮಾತ್ಮನಿಗೆ ಹೇಳ್ತಾ ಇದ್ದಾಳೆ, ಕೈಯ ಸಂಕೋಲೆಯ ಕಳೆದೆಯಲ್ಲ, ಕಾಲೆ ಸುತ್ತಿದ ಪಾಶವ ಹರಿದೆಯಲ್ಲ, ಸುತ್ತಮುತ್ತಿರ್ದ ಬಲೆಯ ಕುಣಿಕೆಯಿಂದ ಹೊರಡಿಸಿದೆಯಲ್ಲ ಚೆನ್ನಮಲ್ಲಿಕಾರ್ಜುನ, ನೀನು ಕೊಟ್ಟ ಅವಧಿಯ ತುಂಬುವ ಮುನ್ನ ಮುಟ್ಟುವೆ ನಿಮ್ಮನು. ಹೇಳ್ತಾ ಇದ್ದಾಳೆ ಒಂದು ಕಡೆ ಕೈಯ ಸಂಕೋಲೆಯ ಕಳೆದೆಯಲ್ಲ, ಕೈಯ ಸಂಕೋಲೆಯಿಂದ ಅಪ್ಪ ಅಮ್ಮನ ಪ್ರೀತಿ ಈ ಸಂಕೋಲೆಯಿಂದ ನನಗೆ ಹೊರಗೆ ತಂದೆ, ಇನ್ನು ಕಾಲ ಸುತ್ತಿದ ಪಾಶ, ಪಾಶ ಅಂದರೆ ಹಗ್ಗ, ಕಾಲ ಸುತ್ತಿರ್ತಕ್ಕಂಥ ಪಾಶ ಎಲ್ಲೂ ಹೊರಗೆ ಹೋಗದೇ ಇರತಕ್ಕಂಥ ಪಾಶ ಯಾವುದು ಅಂದರೆ ಅರಮನೆಯ ಬಂಧನ, ರಾಜನ ಬಂಧನವಾಗಿತ್ತು, ಆ ಪಾಶವನ್ನು ಸಹ ನೀನು ಹರಿದುಬಿಟ್ಟೆ ಪರಮಾತ್ಮ. ಮತ್ತೆ ಹೇಳ್ತಾ ಇದ್ದಾಳೆ, ಸುತ್ತಮುತ್ತಿರ್ದ ಬಲೆಯ ಕುಣಿಕೆಯಿಂದ ಹೊರಡಿಸಿದೆಯಲ್ಲ, ಬಂಧು ಬಳಗ ಸ್ನೇಹಿತರು ಈ ಎಲ್ಲ ಪ್ರೀತಿಯ ಕುಣಿಕೆಯಲ್ಲಿ ನಾನು ಒಳಗೆ ಬಿದ್ದುಬಿಟ್ಟಿದ್ದೆ, ಇದರಿಂದ ನೀನು ನನಗೆ ಮೇಲೆತ್ತಿದೆಯಾ, ಈ ಎಲ್ಲ ಬಂಧನವನ್ನು ನನ್ನಿಂದ ದೂರ ಮಾಡಿದೆ, ಈ ಬಂಧನವಲ್ಲೇನೆಲ್ಲ ಹರಿಸಿ ನನ್ನ ವೇಗ ಇನ್ನಷ್ಟು ತೀವ್ರ ಮಾಡಿದೆಯಾ ಚೆನ್ನಮಲ್ಲಿಕಾರ್ಜುನ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾಳೆ. ಹೇ ದೇವ, ಇನ್ನು ನಿನಗೆ ನಾನು ಬೇಗ ಬೇಗ ಮುಟ್ಟುತ್ತೀನಿ,
ನೀನು ಕೊಟ್ಟ ಅವಧಿ, ನೀನು ಎಷ್ಟು ನನಗೆ ಆಯುಷ್ಯ ಕೊಟ್ಟಿದೆಯೋ ಆ ಆಯುಷ್ಯ ತೀರೋದ್ರೊಳಗೆ ನಾನು ನಿನ್ನನ್ನು ಮುಟ್ಟುತ್ತೀನಿ ಅಂತ ನಿರ್ಧಾರ ಮಾಡಿ ಮಹಾದೇವಿ ತಾಯಿ ಹೊರಡ್ತಾ ಇದ್ದಾಳೆ. ಅಷ್ಟರಲ್ಲಿ ಮಹಾದೇವಿಯ ತಾಯಿ ಲಿಂಗಮ್ಮ ಓಡೋಡಿ ಬರ್ತಾ ಇದ್ದಾಳೆ. ಓಡೋಡಿ ಬಂದು ಕಣ್ಣೀರು ಸುರಿಸ್ತಾ ಮಹಾದೇವಿಯನ್ನು ತಬ್ಬಿಕೊಳ್ತಾಳೆ. ಹೇಳ್ತಾ ಇದ್ದಾಳೆ ಲಿಂಗಮ್ಮ ಮಹಾದೇವಿಗೆ ಬಿಗಿದಪ್ಪಿ ಹೇಳ್ತಾ ಇದ್ದಾಳೆ, ಎಷ್ಟು ಪ್ರೀತಿಯಿಂದ ಉಣಿಸಿ ಉಡಿಸಿದೆಯಲ್ಲ, ಜೋಗಳ ಹಾಡಿ ಮಲಗಿಸಿದೆ ಮಹಾದೇವಿ ನಿನಗೆ. ರಾತ್ರಿ ಮಲಗಿದಾಗ ಮೈಯಲ್ಲಿನ ಹೊದಿಕೆ ಸರಿದರೆ ಬಂದು ನನಗೆ, ನಾನು ನಿನಗನ್ನು ಮೈಯೆಲ್ಲ ಹೊದಿಸ್ತಾ ಇದ್ದೆ. ನೀನು ಊಟ ಮಾಡದೆ ಪೂಜೆಗೆ ಕುಂತಾಗ, ಊಟ ಮಾಡದೆ ನೀನು ಅಧ್ಯಯನ ಮಾಡ್ತಾ ಕುಂತಾಗ ನಾನೇ ಬಂದು ಕೈ ತುತ್ತಿನಿಂದ ನಿನಗೆ ಊಟ ಮಾಡಿಸಿದ್ದೆ. ಎಷ್ಟೊಂದು ಹರಕೆ ಹೊತ್ತು, ಎಷ್ಟೊಂದು ನಾನು ಹರಕೆ ಹೊತ್ತು, ಎಷ್ಟೊಂದು ಭಕ್ತಿ ಮಾಡಿ ನಿನ್ನನ್ನು ಪಡೆದೆ ಮಹಾದೇವಿ. ನನ್ನ ವಂಶದ ಕುಡಿ ನೀನೊಬ್ಬಳೆ, ಇಲ್ಲೇ ನಿಂತ್ಕೋ ಮಹಾದೇವಿ. ಮಹಾರಾಜ ನಿನಗೆ ದೂರ ಮಾಡಿದ್ರೂ ಏನಾಯಿತು, ನೀನು ಅರಮನೆಯಿಂದ ಹೊರಗೆ ಬಂದರೆ ಏನಾಯಿತು, ಮನೆಯಲ್ಲಿ ಬಾ ಮಹಾದೇವಿ. ನಿನಗೆ ಯಾವುದು ನಾವು ಬಂಧನ ಮಾಡಲ್ಲ, ನಿನಗೆ ಯಾವುದು ಅಡೆತಡೆ ಮಾಡಲ್ಲ, ಇಲ್ಲೇ ಮನೆಯಲ್ಲೇ ಉಳಿದು ನೀನು ಸಾಧನೆ ಮಾಡು ಮಹಾದೇವಿ. ನೀ ಮನೆ ಬಿಟ್ಟು ಹೋಗಬೇಡ, ನಮ್ಮನ್ನು ಬಿಟ್ಟು ದೂರ ಹೋಗಬೇಡ ತಾಯಿ ಅಂತ ತಿಳ್ಕೊಂಡು ಆಕೆ ಆಕ್ರಂದನ, ಇಷ್ಟೊಂದು ಆಕ್ರಂದನ ಮಾಡ್ತಾಳೆ ಅಂದರೆ ಆಕೆಯ ಆಕ್ರಂದನ ಕೇಳಿ ಸುತ್ತಮುತ್ತ ಇರತಕ್ಕಂಥವರೆಲ್ಲರೂ ಕಣ್ಣೀರ ಧಾರೆ ಹರಿತಾ ಇದೆ. ಮಹಾದೇವಿ ತಾಯಿಯ ಮಹಾದೇವಿ ತಾಯಿಯ ಬಂಧನವನ್ನು ಸರಿಸಾಗಿ ಮೆಲ್ಲಗೆ ಸರಿಸ್ತಾ ಇದ್ದಾಳೆ. ಮೆಲ್ಲಗೆ ಸರಿಸಿ ಮಹಾದೇವಿ ತಾಯಿ ಹೇಳ್ತಾ ಇದ್ದಾಳೆ, ಅಮ್ಮ ನೀನು ಮರುಳಪ್ಪೆ. ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾಳಂದರೆ, ಎಲೆಯವ್ವ ನೀನು ಮರುಳಪ್ಪೆಯವ್ವ. ಎನ್ನ ದೇವ ಚೆನ್ನಮಲ್ಲಿಕಾರ್ಜುನ ಎಂಗೊಲಿದು ಸಲೆಮಾರು ಹೋದೆನು, ನಿನ್ನ ತಾಯಿತನವಲ್ಲ ಹೋಗಿದೆ ಅಂತ ತಿಳ್ಕೊಂಡು ಮಹಾದೇವಿ ತಾಯಿ ಬಂಧನವನ್ನು ಬಿಡಿಸ್ಕೊಳ್ತಾ ಇದ್ದಾಳೆ. ಆದರೆ ತಾಯಿ ಮಗಳನ್ನು ಬಿಡಲಿಕ್ಕೆ ಆಗ್ತಾ ಇಲ್ಲ. ಇಷ್ಟೊಂದು ದುಃಖ ಉಮ್ಮಳಿಸಿ ಬರ್ತಾ ಇದೆ, ಇಷ್ಟೊಂದು ದುಃಖ ಉಮ್ಮಳಿಸಿ ಬರ್ತಾ ಇದೆ ಲಿಂಗಮ್ಮ ತಾಯಿಗಂದರೆ, ಹುಟ್ಟಿದಾಗಲಿಂದ ಅಂಗೈಯಲ್ಲಿ ಅರಗಣಿ ಹೆಂಗೆ ಬೆಳೆಸಿರ್ತಾಳೆ, ಕಣ್ಣಲ್ಲಿ ಕಣ್ಣಿಟ್ಟು ಮಹಾದೇವಿಯಾಗಿ ನೋಡಿಕೊಂಡಿರ್ತಾಳೆ. ತನ್ನ ಪ್ರಾಣವೇ ಮಹಾದೇವಿ ಅಂತ ಆಕೆಯನ್ನು ಬೆಳೆಸಿರ್ತಾಳೆ. ಅಂತಹ ಮಹಾದೇವಿಯ ತಾಯಿ ಲಿಂಗಮ್ಮನಿಗೆ ಆಕೆಯ ಈ ಸ್ಥಿತಿ ನೋಡಿ ಆ ದುಃಖದ ಕೋಟೆ ಒಡೆದು ಹೋಗ್ತದೆ. ಹಾಗೆ ಮಹಾದೇವಿ ತಾಯಿ ಎಷ್ಟು ಹೇಳಿದ್ರೂ ಕೇಳಲ್ಲ, ಹೋಗು ನಿನ್ನ ತಾಯಿತನವನ್ನೊಲ್ಲೆ ಅಂತ ತಿಳ್ಕೊಂಡು ಮಹಾದೇವಿ ತಾಯಿಯನ್ನು ಸರಿಸ್ತಾ ಇದ್ದಾಳೆ. ಆದರೂ ಮಹಾದೇವಿ ತಾಯಿ ಹೇಳ್ತಾ ಇದ್ದಾಳೆ, ಲಿಂಗಮ್ಮ ನೋಡಮ್ಮ, ಮೈ ಮೇಲೆ ಈ ರೀತಿ ನಗ್ನವಾಗಿ ಇಂಥ ಒಂದು ಹರೆಯದಲ್ಲಿ ನೀನು ಹೋಗೋದು ಸರಿಯಲ್ಲ. ನಡಿ, ನಾನು ನಿನ್ನ ಜೊತೆ ಬರ್ತೀನಿ, ಏನಾದರೂ ಒಂದಿಷ್ಟು ಬಟ್ಟೆ ಉಟುಕೋ, ಈಜು ತಡಿ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾಳೆ. ಅದಕ್ಕೆ ಇವತ್ತು ಆ ಒಂದು ಗ್ರಾಮಕ್ಕೆ ಉಡು ತಡಿ ಅಂತ ಹೆಸರು ಬರ್ತಾ ಇದೆ. ಮಹಾದೇವಿ ತಾಯಿ ಹೇಳ್ತಾ ಇದ್ದಾಳೆ, ಲಿಂಗಮ್ಮ ತಾಯಿ ತಡಿ ಈ ಬಟ್ಟೆಯನ್ನು ಉಡು ಅಂತ ಹೇಳ್ತಾ ಇದ್ದಾಳೆ. ಆವಾಗ ಮಹಾದೇವಿ ತಾಯಿ ಹೇಳ್ತಾ ಇದ್ದಾಳೆ, ಪರಮಾತ್ಮನಿಗೆ ಈ ಒಂದು ಒಲಿದಕ್ಕಂಥ ಕಾಯ ಇದು ಹೇಗಿದ್ರೇನಮ್ಮ, ಬತ್ತಲೆ ಇದ್ರೇನು, ಬಟ್ಟೆ ಹಾಕಿದ್ರೇನು, ಇದಕ್ಕೆ ಯಾವುದು ಸಂಬಂಧ ಇಲ್ಲ ತಾಯಿ, ನನ್ನನ್ನು ಬಿಡು ಅಂತ ಹೇಳ್ತಾ ಇದ್ದಾಳೆ. ಆವಾಗ ಆಕೆ ಬಿಡಿಸ್ಕೊಂಡು ಇನ್ನೇನು ಬರ ಹೋಗ್ತಾ ಇದ್ದಾಳೆ. ತಾಯಿ ಲಿಂಗಮ್ಮ ಆ ಸೀರೆ ಹಿಡ್ಕೊಂಡು ಆಕೆ ಹಿಂದ ಓಡೋಡಿ ಬರ್ತಾ ಇದ್ದಾಳೆ. ಮಗು ನೀನು ಉಡು, ಇಲ್ಲೇ ನಿಲ್ಲು ಅಂತ ಹೇಳ್ತಾ ಇದ್ರು ಸಹ ಕೇಳಲ್ಲ. ಆವಾಗ ತಾಯಿ ಕೇಳ್ತಾ ಇದ್ದಾಳೆ, ತಾಯಿಯ ಮಮತೆ ಮಾತಾಡ್ತದೆ, ಅಮ್ಮ ನೀ ಎಲ್ಲಿಗೆ ಹೋಗ್ತೀಯ, ಹಸಿವೆ ಆದರೆ ಏನು ಮಾಡ್ತೀಯ, ಚಳಿ ಆದರೆ ಏನು ಮಾಡ್ತೀಯ, ನೀನು ಎಲ್ಲಿ ಮಲ್ಕೊಳ್ತೀಯ, ನಿನ್ನ ಜೊತೆ ಯಾರು ಇದ್ದಾರೆ, ಒಬ್ಬಳೇ ನಡೆದಿದೆಯಲ್ಲ ಅಮ್ಮ ಅಂತ ಏಕಾಂಗಿಯಾಗಿ ಇಂಥ ಒಂದು ದಟ್ಟ ಕಾಡಿನಲ್ಲಿ ಅಂತ ತಿಳ್ಕೊಂಡು ಕೇಳಿದಾಗ ಮಹಾದೇವಿ ತಾಯಿ ಭಾಳ ಸುಂದರವಾಗಿ ಹೇಳ್ತಾ ಇದ್ದಾಳೆ, ಅಮ್ಮ ನೀ ಏನೂ ಗಾಬರಿ ಆಗಬೇಡ, ಹಸಿವೆಯಾದಡೆ ಭಿಕ್ಷಾನ್ನಗಳುಂಟು, ತ್ರಶಿಯಾದಡೆ ಕೆರೆಹಳ್ಳ ಬಾವಿಗಳುಂಟು, ಶಯನಕ್ಕೆ ಹಾಳು ದೇಗುಲಗುಂಟು, ಆತ್ಮಸಂಘಾತಕ್ಕೆ ಚೆನ್ನಮಲ್ಲಿಕಾರ್ಜುನ ಏನಾಗುಂಟು, ನೀ ಏನು ಹೆದರಬೇಡಮ್ಮ ತಾಯಿ, ಹಸಿವೆ ಆಯ್ತಂದ್ರೆ ಏನು ಮಾಡ್ತೀನಿ ಅಂದರೆ ಊರ ಕಡೆ ಎಲ್ಲ ಭಿಕ್ಷಾನ್ನಗಳು, ಮನೆ ಮನೆಗೆ ಹೋಗಿ ಭಿಕ್ಷೆ ಕೇಳಿ ನಾನು ಹೊಟ್ಟೆ ತುಂಬಿಸ್ಕೊಳ್ತೀನಿ, ಚಳಿ ಆಯಿತು ಅಂದರೆ ಇಲ್ಲೇ ಸ್ಮಶಾನದಲ್ಲಿ ಯಾರೋ ಬಿಟ್ಟಿರ್ತಕ್ಕಂಥ ಬಟ್ಟೆಯನ್ನು ಹೊದ್ಕೊಳ್ತೀನಿ, ಶಯನಕ್ಕೆ ಅಂದರೆ ಮಲಗಲಿಕ್ಕೆ ಏನೂ ಇಲ್ಲ ಅಂತ ಕೇಳ್ತಾ ಇದ್ದಿಲ್ಲ, ಊರೂರಿಗೆ ಹಾಳು ದೇಗುಲುಗಳದಾವ ಅಲ್ಲೇ ನಾನು ಮಲ್ಕೊಳ್ತೀನಿ, ಮತ್ತು ನನ್ನ ಜೊತೆ ನೀ ಯಾರೂ ಇಲ್ಲ ಅಂತ ನೀನು ಭಾವಿಸಬೇಡ ತಾಯಿ, ಸದಾ ನನ್ನ ಜೊತೆ ಆತ್ಮಸಂಗಾತಕ್ಕೆ ಯಾರಿದ್ದಾರೆ ಅಂದರೆ ಪರಮಾತ್ಮ ನನ್ನ ಜೊತೆ ಇದ್ದಾನೆ. ಯಾಕಂದರೆ ನಾವು ನೋಡ್ತಾ ಇದ್ದೀವಿ ಜಗತ್ತಿನಲ್ಲಿರ್ತಕ್ಕಂಥ ಬಂಧು ಬಳಗ ಎಲ್ಲರೂ ಕೆಲವೊಂದು ಸಲ ನಮ್ಮ ಕೈ ಬಿಡ್ತಾರೆ,
ಆವಾಗ ನಮ್ಮ ಜೊತೆ ಸದಾ ಕೈ ಹಿಡಿದು ನಡೆಸ್ತಕ್ಕಂಥವನು ಸದಾ ನಮ್ಮ ಜೊತೆ ಇರ್ತಕ್ಕಂಥವನು ಯಾರು ಅಂದರೆ ಪರಮಾತ್ಮ, ಆ ಪರಮ ಶಕ್ತಿ. ಇದನ್ನು ನಾವು ಮರೆಯಬಾರದು. ಮಹಾದೇವಿ ತಾಯಿ ಹೇಳ್ತಾ ಇದ್ದಾಳೆ, ಅಮ್ಮ ನೀ ಹೆದರಬೇಡ, ಸದಾ ನನ್ನ ಆತ್ಮ ಸಂಗಾತಕ್ಕೆ ಯಾರಿದ್ದಾರೆ ಅಂದರೆ ಚನ್ನಮಲ್ಲಿಕಾರ್ಜುನ. ಆ ಪರಮಾತ್ಮನೇ ಸದಾ ನನ್ನ ಜೊತೆ ಇದ್ದು ನನ್ನನ್ನು ರಕ್ಷಣೆ ಮಾಡ್ತಾನೆ, ನನ್ನನ್ನು ಕಾಪಾಡ್ತಾನೆ, ನೀನು ಹೆದರಬೇಡ ತಾಯಿ ಅಂತ ತಿಳ್ಕೊಂಡು ಮಹಾದೇವಿ ತಾಯಿ ಆಕೆಯ ಬಂಧನವನ್ನು ಬಿಡಿಸ್ಕೊಂಡು ಸರಾಸರ ಹೋಗ್ತಾ ಇದ್ದಾಳೆ. ಅವಾಗ ಊರು ಜನ ಎಲ್ಲ ಬಂದು ನೇರದ ನಿಂತಿರ್ತಾರೆ. ಆಕೆಯ ಸ್ನೇಹಿತರು, ಆಕೆಯ ಬಳಗ ಎಲ್ಲರೂ ನೇರದ ನಿಂತಿರ್ತಾರೆ. ಮಹಾದೇವಿ ತಾಯಿ ಹೇಳ್ತಾರೆ, ತಾಯಿ ಮಹಾದೇವಿ ನೀನು ಹೋಗಬೇಡ, ಇಲ್ಲೇ ಇರು, ಇಲ್ಲೇ ಇದ್ದು ಸಾಧನೆ ಮಾಡು, ನಿನಗೆ ನಾವು ಯಾರೂ ಏನೂ ಅನ್ನಲ್ಲ, ನಿನಗೆ ಯಾವುದು ನಾವು ಅಡೆತಡೆ ಮಾಡಲ್ಲ, ನೀನು ಇಲ್ಲೇ ಇರು ತಾಯಿ ಅಂತ ತಿಳ್ಕೊಂಡು ಎಲ್ಲ ಗೆಳತಿಯರು ಬಂದು ಬಳಗ ಎಲ್ಲ ನೇರದ ನಿಂತು ಹೇಳ್ತಿರ್ತಾರೆ. ಅವಾಗ ಅವರೆಲ್ಲರಿಗೆ ಮಹಾದೇವಿ ತಾಯಿ ಹೇಳ್ತಾಳೆ, ಎಲೆ ತಾಯಿ ನೀನಂತಿರು, ಎಲೆ ತಂದೆ ನೀನಂತಿರು, ಎಲೆ ಬಂಧುವೇ ನೀನಂತಿರು, ಎಲೆ ಕುಲವೇ ನೀನಂತಿರು, ಎಲೆ ಬಲವೇ ನೀನಂತಿರು, ಚನ್ನಮಲ್ಲಿಕಾರ್ಜುನನ ಕೂಡುವ ಭರದಿಂದ ಹೋಗುತ್ತಿದ್ದೇನೆ, ನಿಮಗೆ ಶರಣಾರ್ಥಿ ಶರಣಾರ್ಥಿ. ನೋಡ್ರಿ ಹೆಂಗೆ ಹೇಳ್ತಾ ಇದ್ದಾಳೆ, ತಾಯಿ ಹೇಳ್ತಾ ಇದ್ದಾಳೆ ನೀನು ಅಲ್ಲೇ ಇರು, ತಂದೆ ಹೇಳ್ತಾ ಇದ್ದಾಳೆ ತಂದೆ ನೀನು ಅಂತಿದ್ದರು, ಕುಲವೇ ಬಲವೇ ಗೆಳೆಯರೇ ಬಂಧುವೇ ಎಲ್ಲರೂ ನೀವು ಅಲ್ಲೇ ನಿಲ್ಲರಿ. ಯಾಕೆ ಅಂದರೆ ನಾನು ಭರದಿಂದ ಬೇಗ ಎಲ್ಲಿಗೆ ಹೋಗಬೇಕಾಗಿದೆ ಅಂದರೆ ಚನ್ನಮಲ್ಲಿಕಾರ್ಜುನನ್ನು ಕಾಣಲಿಕ್ಕೆ, ಚನ್ನಮಲ್ಲಿಕಾರ್ಜುನನ ನೋಡಲಿಕ್ಕೆ, ಚನ್ನಮಲ್ಲಿಕಾರ್ಜುನನಿಗೆ ಕೂಡಲಿಕ್ಕೆ ನಾನು ಬೇಗ ಬೇಗ ಹೋಗಬೇಕಾಗಿದೆ. ಅದಕ್ಕೆ ನಿಮ್ಮೆಲ್ಲರಿಗೂ ಶರಣೂ ಶರಣಾರ್ಥಿ, ನೀವು ಅಲ್ಲೇ ಇರ್ರಿ, ನನಗೆ ಯಾರೂ ಅಡೆತಡೆ ಮಾಡಬೇಡ್ರಿ ಅಂತ ತಿಳ್ಕೊಂಡು ವೇಗದಿಂದ ಮಹಾದೇವಿ ತಾಯಿ ಬರಬರ ಇನ್ನೇನು ಊರು ದಾಟಿ ಹೋಗ್ತಾ ಇದ್ದಾಳೆ. ನಿಂತಿರ್ತಕ್ಕಂಥವರು ಕಣ್ಣು ಬಿಟ್ಟು ಹಾಗೆಯೇ ನಿಲ್ತಾ ಇದ್ದಾರೆ. ಅವ್ರ ಕಣ್ಣಿಂದ ಏನು ಕಣ್ಣೀರ ಧಾರೆ ಹಾಗೆಯೇ ಹರಿತಾ ಇದೆ. ಮಹಾದೇವಿಯ ತಾಯಿಯ ತಾಯಿ ಲಿಂಗಮ್ಮನ ಸ್ಥಿತಿಯಂತೂ ಆಕೆಯ ಗೋಳಂತೂ ಹೇಳ ತೀರದಷ್ಟಾಗಿರ್ತದೆ. ಆದರೆ ಸಹ ಆ ಕಡೆ ಕಣ್ಣೆತ್ತಿ ನೋಡದೆ ಮಹಾದೇವಿ ತಾಯಿ ಬರಬರನೆ ಊರು ಬಿಟ್ಟು ಹೊರಗೆ ಹೋಗ್ತಾ ಇದ್ದಾಳೆ. ಎಲ್ಲಿ ಹೋಗಬೇಕು, ಯಾವ ದಾರಿಯಿಂದ ಹೋಗಬೇಕು, ಹೇಗೆ ಹೋಗಬೇಕು ಯಾವುದೂ ನಿರ್ಧಾರ ಇಲ್ಲ, ಹಾಗೇ ಹೊರಟು ಬಿಡ್ತಾಳೆ ಮಹಾದೇವಿ ತಾಯಿ. ನಮಗಾದರೆ ನಾವು ಎಲ್ಲಿಗಾರ ಊರಿಗೆ ಹೋಗಬೇಕು ಅಂದರೆ 8 ದಿವಸದಿಂದ ತಯಾರಿ ನಡೆದಿರ್ತದೆ ನಮ್ಮದು. ಯಾವುದೋ 1-2 ದಿವಸ ಎಲ್ಲಿಗಾರ ಊರಿಗೆ ಹೋಗಬೇಕಾದ್ರೆ 8 ದಿವಸ ತಯಾರಿ ನಡೆದಿರ್ತದೆ. ಏನು ಬಟ್ಟೆ ಹಾಕೋಬೇಕು, ಏನು ಜೊತೆ ಬಟ್ಟೆ ಒಯ್ಬೇಕು, ಏನು ಊಟಕ್ಕೆ ಒಯ್ಬೇಕು, ಏನು ಜೊತೆ ಸಾಮಗ್ರಿಗಳು ಒಯ್ಬೇಕು, ಅಲ್ಲಿ ಎಲ್ಲಿರಬೇಕು, ಏನು ಊಟ ಮಾಡಬೇಕು, ಹೇಗಿರಬೇಕು, ಅಲ್ಲಿ ಏನೇನು ವ್ಯವಸ್ಥೆ ಅದ ಎಲ್ಲ ತಿಳ್ಕೊಂಡು ನಮ್ದು ಸುಮಾರು 8-10 ದಿವಸದಿಂದ ತಯಾರಿ ನಡೀತಿರ್ತದೆ. ಆದರೆ ಮಹಾದೇವಿ ತಾಯಿ ಇದು ಯಾವುದು ಆಕೆಗೆ ತಯಾರಿಲ್ಲ. ಅಚಾನಕ್ಕಾಗಿ ಒಮ್ಮಿನೊಮ್ಮೆ ಆಕೆ ಊರಿಂದ ಹೊರಗೆ ನಡೀತಾ ಇದ್ದರೆ ಎಲ್ಲಿ ಹೋಗಬೇಕು, ಎಲ್ಲಿ ಇರಬೇಕು, ಯಾವ ಮಾರ್ಗವಾಗಿ ಹೋಗಬೇಕು ಯಾವುದು ಗುತ್ತು ಗುರಿ ಇರಲಾರ್ದೆ ಆಕೆ ಹಾಗೆ ಹೊರಡ್ತಾ ಇದ್ದಾಳೆ. ಆಕೆ ಮನಸ್ಸಿನಲ್ಲಿ ಯಾವುದು ಇರ್ತದೆ ಭಾವ ಅಂದರೆ ಕೇವಲ ಶರಣರನ್ನು ಕಾಣಬೇಕು, ಗುರು ಬಸವಣ್ಣನವರ ದರ್ಶನ ಮಾಡಬೇಕು, ಚನ್ನಮಲ್ಲಿಕಾರ್ಜುನನ ಕೂಡಬೇಕು. ಈ ಒಂದು ಭಾವದಿಂದ ವೇಗ ವೇಗವಾಗಿ ಊರನ್ನು ದಾಟ್ತಾ ಇದ್ದಾಳೆ, ವೇಗವಾಗಿ ಹೆಜ್ಜೆ ಇಡ್ತಾ ಇದ್ದಾಳೆ. ಇಷ್ಟು ವೇಗವಾಗಿ ಹೆಜ್ಜೆ ಇಡ್ತಾ ಇದ್ದಾಳೆ ಅಂದರೆ ಆಕೆಗೆ ಸುತ್ತಮುತ್ತಿನ ಯಾವುದೂ ಪರಿವೇ ಇಲ್ಲ. ತನ್ನ ಮೈ ಮೇಲೆ ಬಟ್ಟೆ ಇಲ್ಲ ಅನ್ನೋದು ಪರಿವೇ ಇಲ್ಲ, ಕಾಲಲ್ಲಿ ಯಾವುದೂ ಚಪ್ಪಲಿ ಇಲ್ಲ ಅನ್ನೋದು ಪರಿವೇ ಇಲ್ಲ, ಏನು ಪರಿವೇ ಇರಲಾರ್ದೇ ಹಾಗೇ ಹೊರಟು ಹೋಗ್ತಾ ಇದ್ದಾಳೆ ಮಹಾದೇವಿ ತಾಯಿ. ಇದು ಜಗತ್ತಿನಲ್ಲಿ ಕಂಡೆವು ಕೇಳೇ ಇರಿಯದೇ ಇರತಕ್ಕಂಥ ಒಂದು ಅದ್ಭುತ. ಈ ಒಂದು ವೈರಾಗ್ಯ ಮೂರ್ತಿ ಇಂಥ ಒಂದು ತನ್ನನ್ನು ಇಡೀ ಪರಮಾತ್ಮನಿಗೆ ಅರ್ಪಿಸಿಕೊಂಡು ಬರ್ತಾ ಇದ್ದಾಳೆ. ಬರಬೇಕಾದ್ರೆ ಇನ್ನೇನು ಸ್ವಲ್ಪ ಹೊತ್ತಾಗ್ತದೆ, 1-2 ತಾಸು 3 ತಾಸು ಆಗ್ತದೆ, ಸಾಯಂಕಾಲ ಹೊತ್ತು ಆಗ್ಲಿಕ್ಕೆ ಶುರು ಆಗ್ತದೆ. ಬರಬರ ನಡೆದು ಬರ್ತಿರ್ತಾಳೆ ಮಹಾದೇವಿ ತಾಯಿ. ಕಲ್ಲು ಮುಳ್ಳು ಎಲ್ಲ ತುಳಿದು ನಡಿಬೇಕಾದ್ರೆ ಆ ಕಾಲಿಂದ ರಕ್ತ ಸುರಿತಾ ಇದೆ, ಕಾಲುಗಳಿಗೆಲ್ಲ ಬೊಬ್ಬೆಗಳಾಗಿದ್ದಾವೆ, ಬೊಬ್ಬೆಗಳೆಲ್ಲ ಒಡೆದು ರಕ್ತದ ಧಾರೆ ಹರಿತಾ ಇದೆ, ರಕ್ತ ಅಲ್ಲೇ ಮಡುಗಟ್ತಾ ಇದೆ. ಅದನ್ನು ಲೆಕ್ಕಿಸದೆ ಮಹಾದೇವಿ ತಾಯಿ ಹೀಗೆ ಬರ್ತಾ ಇದ್ದಾಳೆ, ದೂರ ಬರ್ತಾಳೆ. ಇನ್ನೇನು ಸಾಯಂಕಾಲ ಹೊತ್ತಾಗಿರ್ತದೆ, ಅಲ್ಲೊಂದು ಊರು ಕಾಣಿಸ್ತದೆ ಆಕೆಗೆ. ಆ ಊರು ಕಾಣಿಸ್ತದೆ, ಆ ಊರು ಹೊರಗೆ ಒಂದು ಗಿಡ ಇರ್ತದೆ, ಆ ಗಿಡಕ್ಕೊಂದು ಕಟ್ಟೆ ಇರ್ತದೆ, ಆ ಕಟ್ಟೆ ಮೇಲೆ ಕೂತ್ಕೊಳ್ತಾಳೆ ಮಹಾದೇವಿ ತಾಯಿ. ಕೂತ್ಕೊಂಡು ಆವಾಗ ನೋಡ್ತಾಳೆ ತನ್ನ ಕಾಲು, ತನ್ನ ಮೈ ನೋಡ್ಕೊಳ್ತಾಳೆ, ತನ್ನ ಕಾಲೆಲ್ಲ ಆ ಕಾಲು ಕೋಮಲ ಕಾಲು. ಒಂದು ದಿವಸನೂ ಆಕೆ ಎಲ್ಲೇ ಹೊರಗೆ ಹೆಜ್ಜೆ ಇಟ್ಟಿರಲ್ಲ, ಅಂಥ ಒಂದು ಕೋಮಲ ಕಾಲು. ಈ ಒಂದು ಮುಳ್ಳು ಕಲ್ಲು ಈ ದಾರಿಯೆಲ್ಲ ತುಳ್ಕೊಂಡು ಬರಬೇಕಾದ್ರೆ ಆ ಕಾಲುಗಳಿಗೆಲ್ಲ ಬೊಬ್ಬೆ ಬಂದಿರ್ತಾವೆ, ಆ ಬೊಬ್ಬೆ ಬಂದಿರತಕ್ಕಂಥ ಬೊಬ್ಬೆಗಳೆಲ್ಲ ಒಡೆದು ಅದರಿಂದ ರಕ್ತ ಧಾರೆ ಎರೆದಿರ್ತದೆ.
ಧಾರೆ ಎರಿತಾ ಇರ್ತದೆ. ಆ ರಕ್ತದ ಧಾರೆ ಇರ್ತಕ್ಕಂಥ ಕಾಲು ನೋಡ್ಕೊಳ್ತಾಳೆ, ಮೈಯೆಲ್ಲ ಹಣ್ಣಾಗಿರ್ತದೆ, ಮೈಯೆಲ್ಲ ಏನು ನೋವಿಯಾಗ್ಲಕ್ಕೆ ಶುರು ಮಾಡ್ತದೆ. ಇನ್ನು ಇನ್ನು ಒಂದೆರಡು ಹೆಜ್ಜೆನೂ ನನಗೆ ಕಾಲಿಡ್ಲಕ್ಕಾಗಲ್ಲ ಅಂತಕ್ಕಂಥ ನೋವು ಆಕೆ ಶರೀರಕ್ಕೆ ಆಗ್ತದೆ. ಅವಾಗಲ್ಲೇ ಆಕೆ ಕುಸಿದು ಬಿಡ್ತಾಳೆ ಆ ಕಟ್ಟೆ ಮೇಲೆ. ಅಲ್ಲಿ ಏನಾಗ್ತದಂದ್ರೆ ಅಲ್ಲಿ ಸಣ್ಣ ಸಣ್ಣ ಮಕ್ಕಳು ಬರ್ತಾರೆ, ಬಂದು ಇಂಥ ಮಹಾದೇವಿಗೆ ನೋಡ್ತಾರೆ. ಮೈ ಮೇಲೆ ಬಟ್ಟೆ ಇಲ್ಲ, ಕೇವಲ ಈ ಒಂದು ಕೇಶವನ್ನು ತನ್ನ ಮೈ ಮೇಲೆ ಹಾಕ್ಕೊಂಡು ಕುಂತಿರ್ತಾಳೆ, ಕಾಲಿಗೆಲ್ಲ ರಕ್ತ ಸುರಿತಿರ್ತದೆ. ಇದೆಲ್ಲ ನೋಡಿ ಅವ್ರು ಏನು ಮಾಡ್ತಾರೆ ಅಂದ್ರೆ, ಯಾವುದೋ ಒಬ್ಬ ಹುಚ್ಚಿ ಬಂದಾಳ ಅಂತ ತಿಳ್ಕೊಂಡು ಅವ್ರು ಏನು ಮಾಡ್ತಾರೆ ಅಂದ್ರೆ, ಆ ಹುಡುಗರೆಲ್ಲ ಕಲ್ಲು ತೊಗೊಂಡು ಆಕೆಗೆ ಹೊಡಿತಾರೆ. ಹೇ ಹುಚ್ಚಿ ಬಂದಳು, ಹುಚ್ಚಿ ಬಂದಳು ಅಂತ ತಿಳ್ಕೊಂಡು ಕಲ್ಲು ತೊಗೊಂಡು ಹೊಡಿತಾರೆ. ಅವಾಗ ಮಹಾದೇವಿ ತಾಯಿ ಹೇಳ್ತಾಳೆ, ನಾನು ಹುಚ್ಚಿಯಲ್ಲಪ್ಪ, ನಾನು ಹುಚ್ಚಿಯಲ್ಲ ಅಂತ ತಿಳ್ಕೊಂಡು ಎಷ್ಟು ಹೋಗಿ ಸಮಾಧಾನ ಹೇಳಿದ್ರು ಸಹ ಮಕ್ಕಳು ಅಂತ ಹುಚ್ಚಿ ಇಲ್ಲ ಅಂದ್ರೆ ಮತ್ತೆ ಮೈ ಮೇಲೆ ಬಟ್ಟೆ ಇರಲಾರ್ದೇನೆ ಹೀಗೆ ಯಾಕೆ ಹೊಂಟಿದೀಯ, ನಿನಗೆ ಯಾರು ಹೊಡೆದ್ರು, ಯಾರು ಬಡರು, ಏನು ಇಲ್ಲ ಅಂದಮೇಲೆ ಮೈ ಮೇಲೆ ಬಟ್ಟೆ ಹಾಕ್ಕೊಂಡು ಬರ್ತಾರೆ. ಆದರೆ ನಿನ್ನ ಮೈ ಮೇಲೆ ಬಟ್ಟೆ ಸಹ ಇಲ್ಲ ಅಂದ್ರೆ ನೀನು ಹುಚ್ಚಿ ಇರಲಾರ್ದೆ ಏನದ, ಅದಕ್ಕೆ ನೀ ಹುಚ್ಚಿ ಅಂತ ನಾವು ಕರಿತಾ ಇದ್ದೀವಿ ಅಂತ ತಿಳ್ಕೊಂಡು ಮತ್ತೆ ಜೋರಾಗಿ ಕಲ್ಲು ತೊಗೊಂಡು ಹೊಡಿತಾರೆ. ಯಾವಾಗ ಆ ಮಕ್ಕಳು ಕಲ್ಲು ತೊಗೊಂಡು ಹೊಡಿತಾವೋ ಆಕೆಗೆ ವಿಚಿತ್ರ ಅನ್ನಿಸ್ತದೆ, ಅಲ್ಲ ಜಗತ್ತಿನ ಜನ ಹೆಂಗದಾರೆ, ಹೆಂಗೆ ನೋಡಿದ್ರು ಅವ್ರಿಗೆ ಸಮಾಧಾನ ಇಲ್ಲ, ಮೈ ಮೇಲೆ ಬಟ್ಟೆ ಹಾಕ್ಕೊಂಡು ನೋಡಿದ್ರು ಸಹ ಕುಹಕದ ಕಣ್ಣುಗಳಿಂದ ನೋಡ್ತಾರೆ, ಮೈ ಮೇಲಿಂದ ಬಟ್ಟೆ ತೆಗೆದ್ರು ಸಹ ನನಗೆ ಹುಚ್ಚಿ ಅಂತ ಕರೀತಾರಲ್ಲ, ಎಂಥ ಜಗತ್ತದ ಅಂತ ತಿಳ್ಕೊಂಡು ಆಕೆ ತನ್ನೊಳಗೆ ತಾನು ವಿಚಾರ ಮಾಡಬೇಕಾದ್ರೆ ಒಂದು ದೊಡ್ಡ ಕಲ್ಲು ತೊಗೊಂಡು ಒಂದು ಹುಡುಗ ಜೋರಾಗಿ ಆಕೆಯ ಕಡೆ ಬೀಸ್ತಾನೆ. ಆ ಕಲ್ಲು ಮಹಾದೇವಿ ತಾಯಿ ತಲೆಗೆ ತಗಲಿಬಿಡ್ತದೆ. ಯಾವಾಗ ಆ ಕಲ್ಲು ಆಕೆಯ ತಲೆಗೆ ತಗಲುತ್ತದೋ ಆಕೆ ಆ ತಲೆ ಒಡೆದು ಅದರಿಂದ ರಕ್ತಧಾರೆ ಸುರಿತಾ ಇರ್ತದೆ. ಅಲ್ಲೇ ಆಕೆ ಆಯ ತಪ್ಪಿ ಅಂದರೆ ಎಚ್ಚರ ತಪ್ಪಿ ಅಲ್ಲೇ ಬಿದ್ದು ಬಿಡ್ತಾಳೆ. ಯಾವಾಗ ಎಚ್ಚರ ತಪ್ಪು ಬಿಡ್ತಾಳೋ ಆಕೆಯ ಹಣೆಯಿಂದ ರಕ್ತ ಸುರಿತಿರ್ತದೆ, ತಲೆಯಿಂದ ರಕ್ತ ಸುರಿತಿದ್ದ. ಇಡೀ ಇಷ್ಟು ರಕ್ತ ಸುರಿತಿದ್ದ ಅಂದರೆ ಆಕೆಯ ಕೂದಲೆಲ್ಲ ಆ ರಕ್ತದಿಂದ ತೊಯ್ದು ಹೋಗ್ತದೆ. ಆಕೆ ಪ್ರಜ್ಞೆಹೀನಳಾಗಿ ಹಾಗೆ ಮಲಗ್ತಾಳೆ. ಎಷ್ಟೊತ್ತು ಮಲಗ್ತಾಳೋ ಗೊತ್ತಿಲ್ಲ. ಯಾವಾಗ ಆಕೆ ಪ್ರಜ್ಞೆ ಬರ್ತದೋ ಎದ್ದು ಕೂಡ್ತಾಳೆ. ಎದ್ದು ಕೂಡ್ತಾಳೆ, ನೋಡ್ತಾಳೆ ತನ್ನ ತಲೆಯಿಂದೆಲ್ಲ ರಕ್ತ ಸುರಿತಿರ್ತದೆ, ಕೂದಲೆಲ್ಲ ರಕ್ತದಿಂದ ತೊಯ್ದಿರ್ತದೆ. ಆ ಹುಡುಗರು ಇನ್ನೇನು ಈಕೆ ಸತ್ತೋದಳು ಅಂತ ತಿಳ್ಕೊಂಡು ಓಡೋಗಿರ್ತಾವೆ. ಈಕೆ ಎದ್ದು ನೋಡಿಕೊಂಡು ಸಾವಕಾಶವಾಗಿ ಇನ್ನೇನು ಸಾವರಿಸ್ಕೊಂಡು ಇನ್ನೊಂದೆರಡು ಹೆಜ್ಜೆ ಇಟ್ಟು ಈ ಊರು ದಾಟಬೇಕು ಅಂತ ಪ್ರಯತ್ನ ಮಾಡ್ತಾಳೆ. ಇನ್ನು ಈ ಊರು ದಾಟಿ ಮತ್ತೆ ಕಾಡು ಸೇರ್ಕೊಂಡಿವಿ ಅಂದರೆ ಈ ಊರು ಜನರ ತೊಂದರೆ ನನಗಿರಲ್ಲ ಅಂತ ತಿಳ್ಕೊಂಡು ಎರಡು ಹೆಜ್ಜೆ ಇಟ್ಟು ಮುಂದೆ ಹೋಗಬೇಕು ಅಂತಾಳೆ. ಆದರೆ ಆ ಹೆಜ್ಜೆ ಮುಂದಿಡಲಿಕ್ಕಾಗಲ್ಲ, ಅಷ್ಟೊಂದು ಮೈ ಕೈ ಎಲ್ಲ ಆಕೆಗೆ ನೋವಾವರಿಸ್ಕೊಂಡಿರ್ತದೆ. ಇನ್ನು ಹೆಜ್ಜೆ ಒಂದೆರಡು ಹೆಜ್ಜೆ ಸಹ ಆಕೆಗೆ ಮುಂದಿಡಲಿಕ್ಕೆ ಆಗಲ್ಲ. ಆಗ ಇನ್ನೇನು ಪ್ರಯತ್ನ ಪಟ್ಟು ಒಂದೆರಡು ಹೆಜ್ಜೆ ಮುಂದಿಡಬೇಕಂತಾಳೆ. ಮತ್ತಲ್ಲೇ ಮಹಾದೇವತೆ ಕುಸಿದು ಬೀಳ್ತಾಳೆ, ಅಲ್ಲೇ ಕುಸಿದು ಬೀಳ್ತಾಳೆ. ಇನ್ನು ಮುಂದೆ ಹೋಗ್ಲಿಕ್ಕೆ ಆಕೆಗೆ ಸಾಧ್ಯ ಆಗಲ್ಲ. ಅಷ್ಟೊತ್ತರಲ್ಲಿ ಏನಾಗ್ತದಂದ್ರೆ ಊರಿನಲ್ಲಿರತಕ್ಕಂಥ ಪುಂಡರ ಗುಂಪು ಆ ಕಡೆ ಬರ್ತದೆ. ಆ ಕಡೆ ಬಂದು ಆ ಮಹಾದೇವಿಗೆ ನೋಡಿ ಏನೋ ಒಳಗೆ ಒಂಥರ ವಿಕೃತ ದೃಷ್ಟಿಯಿಂದ, ಕಾಮುಕ ದೃಷ್ಟಿಯಿಂದ ಮಹಾದೇವಿಗೆ ನೋಡಿ ಆಕೆಯ ಸುತ್ತ ಶಿಳೆ ಹೊಡಿತ ಓಡಾಡ್ತಿರ್ತಾರೆ. ಇದೆಲ್ಲ ನೋಡಿ ಮಹಾದೇವಿಗೆ ಭಾಳ ಸಂಕಟ ಆಗ್ತದೆ. ಅಲ್ಲ, ಅರಮನೆಯಲ್ಲಿದ್ದರೆ ಮಹಾರಾಜನ ದೃಷ್ಟಿ, ಈ ಬಿಟ್ಟು ಹೊರಗೆ ಬಂದ್ರೆ ಇಂತಹ ಜನರ ದೃಷ್ಟಿ. ಹೇ ದೇವ, ನಿನಗೆ ಕಾಣಬೇಕಾದ್ರೆ ನನ್ನಂಥ ವಿರಾಗಿಗಳು ಏನು ಮಾಡಬೇಕು, ಎಲ್ಲೂ ಹೋದರೂ ಸಹ ಈ ಒಂದು ಕಾಮುಕರ ದೃಷ್ಟಿ ನನ್ನಿಂದ ದೂರ ಆಗ್ತಾ ಇಲ್ಲ, ಎಲ್ಲರ ದೃಷ್ಟಿ ನನ್ನ ಮೇಲೆ ಬೀಳ್ತಾ ಇದೆ ಇಲ್ಲ ಪರಮಾತ್ಮ ಅಂತ ತಿಳ್ಕೊಂಡು ಪರಮಾತ್ಮನಿಗೆ ಧ್ಯಾನಿಸ್ತಾ ಅಲ್ಲೇ ಕೂಡ್ತಾ ಇದ್ದಾಳೆ. ಕುಂತು ಬಂದಿರತಕ್ಕಂಥವ್ರಿಗೆ ಹೇಳ್ತಾ ಇದ್ದಾರೆ, ಅಯ್ಯ ಸಹೋದರರೇ, ನಾನು ಸಾಮಾನ್ಯ ಒಬ್ಬ ಹೆಣ್ಣುಮಗಳು, ನನಗೆ ಯಾಕೆ ಕಾಡ್ತಾ ಇದ್ರಿ, ನನಗೆ ಯಾಕೆ ಹೀಗೆ ನೀವು ನೋಡ್ತಾ ಇದ್ರಿ, ನನಗೆ ಈ ದೃಷ್ಟಿಯಿಂದ ನೀವು ನೋಡಬೇಡ್ರಿ ದಯವಿಟ್ಟು ಅಂತ ತಿಳ್ಕೊಂಡು ಅವರಿಗೆ ಆಕೆ ಹೇಳ್ತಾ ಇದ್ದಾರೆ. ಆದರೆ ಸಹ ಅವರು ಅದೇ ರೀತಿ ಆಕೆಗೆ ಒಂಥರ ವಿಕೃತ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ. ಅಷ್ಟರಲ್ಲಿ ಏನಾಗ್ತದಂದ್ರೆ ಊರಿಗೆ ನೀರು ತರಬೇಕು ಅಂತ ಒಂದು ಎರಡು ಮೂರು ಹೆಣ್ಣುಮಕ್ಕಳು ಆ ದಾರಿಯಿಂದ ಬರ್ತಿರ್ತಾರೆ. ಅವರು ಬಂದು ಆ ನೆರೆದಿರ್ತಕ್ಕಂಥ ಹುಡುಗರಿಗೆಲ್ಲ ಬೈದು ಓಡಿಸ್ತಾರೆ. ಓಡಿಸ್ತಾರೆ, ಮಹಾದೇವಿ ತಾಯಿಗೆ ಒಂಥರ ನಿರುಮ್ಮಳೆ ಅನ್ನಿಸ್ತದೆ. ನಿರುಳುಮ್ಮಳೆ ಅನಿಸಿ ಅವರಿಗೆ ಧನ್ಯವಾದಗಳು ಹೇಳ್ತಾಳೆ. ಇನ್ನು ಮುಂದೆ ಏನಾಗ್ತಾ ಇದೆ, ಆಕೆ ಯಾವ ರೀತಿ ಕಲ್ಯಾಣದ ಕಡೆ ಸಾಗಿ ಬರ್ತಾ ಇದ್ದಾಳೆ, ಕಲ್ಯಾಣಕ್ಕೆ ಬರಬೇಕಾದ್ರೆ ಎಷ್ಟೊಂದು ನೋವು, ಎಷ್ಟೊಂದು ಕಷ್ಟಗಳು ಆಕೆ ಅನುಭವಿಸಬೇಕಾಯಿತು, ಎಂತಹ ನೋವು ಪಡಬೇಕಾಯಿತು, ಎಂತಹ ಸ್ಥಿತಿ ಮಹಾದೇವಿ ತಾಯಿ ಎದುರಿಸಬೇಕಾಯಿತು ಅನ್ನೋದನ್ನು ನಾವು ನಾಳೆ ದಿವಸ ನೋಡೋಣ. ಇಲ್ಲಿವರೆಗೆ ನನ್ನ ಎರಡು ಮಾತುಗಳು. ಗುರುಬಸವಣ್ಣನವರ
ಪಾದಕ್ಕರ್ಪಿಸ್ತೀನಿ. ಎಲ್ಲರಿಗೂ ಶರಣೋ ಶರಣಾರ್ಥಿ. ಬಸವಲಿಂಗ.